ಬೆಳಗಾವಿಯಲ್ಲಿ ನಿನ್ನೆ ಪುಣೆ ಹುಬ್ಬಳ್ಳಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನೂತನ ರೈಲಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿದರು. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೂತನ ರೈಲಿಗೆ ಚಾಲನೆ ನೀಡಿದರು. ಈ ವೇಳೆ ಸಂಸದ ಜಗದೀಶ್ ಶೆಟ್ಟರ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಮಾಜಿ ಸಂಸದೆ ಮಂಗಳ ಅಂಗಡಿ, ಮಹಾಂತೇಶ್ ಕವಟಗಿಮಠ ಉಪಸ್ಥಿತರಿದ್ದರು. ಬಳಿಕ ವಿ ಸೋಮಣ್ಣ ಈ ಭಾಗದ ಜನರ ಬಹುದಿನದ ಬೇಡಿಕೆಯಾದ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ನೇರ ಸಂಪರ್ಕ ಕಲ್ಪಿಸುವ 79 ಕಿಲೋಮೀಟರ್ ಉದ್ದದ ರೈಲು ಯೋಜನೆಗೆ 800 ಎಕರೆ ಭೂಮಿ, 977 ಕೋಟಿ ರೂಪಾಯಿಗಳ ಅಗತ್ಯವಿದೆ. ರಾಜ್ಯ ಸರ್ಕಾರ ಭೂಮಿ ಒದಗಿಸುವ ಭರವಸೆ ನೀಡಿದ್ದು ಶೀಘ್ರದಲ್ಲೇ ಯೋಜನೆ ಆರಂಭಿಸಲಾಗುವುದು ಎಂದರು. ಕಳೆದ 10 ವರ್ಷಗಳ ಅವಧಿಯಲ್ಲಿ ರಾಜ್ಯದಲ್ಲಿ 1560 ನೂತನ ರೈಲ್ವೆ ಮಾರ್ಗಗಳನ್ನು ನಿರ್ಮಿಸಲಾಗಿದೆ. 2500 ರೈಲ್ವೆ ಮಾರ್ಗವನ್ನು ವಿದ್ಯುದೀಕರಣಗೊಳಿಸಲಾಗಿದೆ. ಅಮೃತ್ ಭಾರತ್ ಯೋಜನೆಯಡಿ 1320 ರೈಲು ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮಾರ್ಗ ಸುಮಾರು 79 ಕಿಲೋಮೀಟರ್ ಏನಿದೆ, ಇದಕ್ಕೆ 800 ಎಕರೆ ಭೂಮಿ ಅವಶ್ಯಕತೆ ಇದೆ. ಇದನ್ನು ರಾಜ್ಯ ಸರ್ಕಾರವೇ ಶೀಘ್ರವೇ ಕೊಡ್ತಕ್ಕಂಥದಕ್ಕೆ ಇವತ್ತು ಬೆಳಿಗ್ಗೆ ನಾನು ಬೆಳಗಾವಿಗೆ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ವಿನಂತಿ ಮಾಡಿದ್ದೇನೆ. ಅವ್ರು ಹೇಳಿದ್ರು ಇನ್ನು 3 ತಿಂಗಳಲ್ಲಿ ಈ 800 ಎಕರೆ ಜಾಗವನ್ನು ಕೂಡ ನಾವು ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥದಕ್ಕೆ ಕರ್ನಾಟಕ ಸರ್ಕಾರ ಕ್ರಮ ವಹಿಸುತ್ತದೆ ಅನ್ನೋ ಮಾತನ್ನು ಹೇಳಿದ್ದೇವೆ. ಇದರ ಜೊತೆಗೆ ಸಂಸದ ಜಗದೀಶ್ ಶೆಟ್ಟರ್, ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವ ನೂತನ ವಂದೇ ಭಾರತ್ ರೈಲು ಸಂಪರ್ಕ ಶೀಘ್ರದಲ್ಲೇ ಬೆಳಗಾವಿವರೆಗೆ ವಿಸ್ತರಣೆಯಾಗಲಿದೆ. ಬೆಳಗಾವಿಯಿಂದ ಪಂಡರಾಪುರ, ಜೋಧ್ಪುರ, ಮುಂಬೈ, ಅಹಮದಾಬಾದ್ ನಗರಗಳಿಗೆ ವಂದೇ ಭಾರತ್ ರೈಲುಗಳ ಸೇವೆ ಕಲ್ಪಿಸುವಂತೆ ಕೇಂದ್ರ ರೈಲ್ವೆ ಖಾತೆ ಸಚಿವರ ಜೊತೆಗೆ ಚರ್ಚಿಸಲಾಗಿದ್ದು ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದರು. ಈ ವೇಳೆ ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಪ್ರಯಾಣಿಕರಾದ ಬಸವರಾಜು ಮತ್ತು ಯಲ್ಲಪ್ಪ, ಎರಡೂ ನಗರಗಳ ನಡುವೆ ವಂದೇ ಭಾರತ್ ರೈಲು ಸಂಪರ್ಕ ಕಲ್ಪಿಸಿರುವುದು ಪ್ರಯಾಣದ ಸಮಯವನ್ನು ತಗ್ಗಿಸುವ ಜೊತೆಗೆ ಉತ್ತಮ ಸೇವೆ ಲಭ್ಯವಾಗಲಿದೆ ಎಂದರು. ಒಳ್ಳೆ ಒಂದು ಸೌಲಭ್ಯವನ್ನು ಹೊಂದಿದೆ ಟ್ರೈನು, ಮತ್ತೆ ಎಸಿ ಇರೋದ್ರಿಂದ ಎಲ್ಲ ಜನಕ್ಕೆ ತುಂಬ ಒಳ್ಳೆ ಅನುಕೂಲ ಆಗ್ತಾ ಇದೆ. ಇದರಿಂದ ಅದಕ್ಕೆ ನಮ್ಮ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಹೇಳೋಣ. ಆಮೇಲೆ ವಂದೇ ಭಾರತ್ ಆಗೋದ್ರಿಂದ ದೂರ ಹೋಗಕ್ಕ ಭಾಳ ಅನುಕೂಲ ಐತಿ. ನರೇಂದ್ರ ಮೋದಿ ಅವ್ರದ್ದು ಒಂದು ಸಾಹಸದ ಅವ್ರ ಪ್ರಯತ್ನದಿಂದ ಎಲ್ಲರಿಗೂ ಪ್ಯಾಸೆಂಜರ್ಗೆ ಅನುಕೂಲ ಐತಿ. ಆಮೇಲೆ ದೂರ ಹೋಗಕ್ಕ ಭಾಳ ಒಳ್ಳೇದಾಯ್ತು ಅನ್ನುವಂಥದ್ದು ನಾನು ಅಭಿಪ್ರಾಯ ಹೇಳ್ತೇನೆ. ವ್ಯವಸ್ಥೆ ಚಲೋ ಐತೆ. ಮುಂಜಾನೆ ಬರುವಾಗಲೇ ಅವರು ಸಮೋಸ ಆಮೇಲೆ ಚಹಾ ನೀರು ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ. ಈಗಾದರೂ ಸಹಿತ ಹೋಗುವಾಗ ನಾವು ಊಟ ಕೊಡ್ತೀವಿ ಅನ್ನುವಂಥದ್ದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ವ್ಯವಸ್ಥೆ ಐತಿ, ಎಲ್ಲ ಪ್ಯಾಸೆಂಜರ್ಗೆ ಭಾಳ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ.